ಮೊದಲ ಸಂಚಿಕೆ ತಿದ್ದಿ ತೀಡಿದವರೇ ಜೋಗಿ ಸರ್. ವಿಜಯಲಕ್ಷ್ಮಿ ಶಿಬಿರ ಅವರು ನನ್ನ ಸಹೋದ್ಯೋಗಿ. ಈ ಕಾರ್ಯಕ್ರಮ ಶುರುವಾದ ದಿನಗಳಲ್ಲಿ ನಾವು ಜೊತೆಗೆ ಕೆಲಸ ಮಾಡಿದ್ದೀವಿ. ಅದರ ರೂಪುರೇಖೆಗಳ ಬಗ್ಗೆ ಅವರು ನನ್ನ ಜೊತೆ ಚರ್ಚೆ ಮಾಡ್ತಾಯಿದ್ರು. ಈಗ ಆ ಕಾರ್ಯಕ್ರಮ 300 ಎಪಿಸೋಡ್ಗಳನ್ನು ದಾಟಿ ಸಾಗ್ತಾ ಇರೋ ಹೊತ್ತಲ್ಲಿ ನಾನು ಅವ್ರ ಜೊತೆಗೆ ಇದ್ದೀನಿ. ವಿಜಯಲಕ್ಷ್ಮಿ ಶಿಬಿರವರು ಭಾಳ ಡೇರಿಂಗ್ ಹೆಣ್ಣುಮಗಳು. ಆಕೆ ಒಂದು ಕಾರ್ಯಕ್ರಮ ಮಾಡುವಾಗ ಆಕೆ ತೋರಿಸ್ತಿರುವಂಥ ಒಂದು ಸ್ಥೈರ್ಯ ಆಗ್ಬೋದು ಅಥವಾ ಒಂದು ಸಾಹಸ ಆಗಿರ್ಬೋದು ಅಥವಾ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿರುವಂಥ ಕುಂದು ಕೊರತೆಗಳನ್ನು ನೋಡಿ ಅದನ್ನು ದಾಖಲಿಸುವಂಥ ಒಂದು ಸಿಸ್ಟಮ್ ಆಗಿರ್ಬೋದು ಅನ್ನೋದು ಭಾಳ ಇಷ್ಟ ನನಗೆ. ಕವರ್ ಸ್ಟೋರಿ ಇಷ್ಟ ಅಂದರೆ, ನನ್ನ ಮಗಳಿಗೆ ಈ ಪಾನಿಪುರಿ ತಿನ್ನೋ ಅಭ್ಯಾಸ ಇತ್ತು, ಗೋಲ್ಗೊಪ್ಪ ಅಂತ ಹೇಳ್ತಾರಲ್ಲ, ಅದನ್ನು ನನ್ನ ಮಗಳು ತಿನ್ನೋದನ್ನು ಬಿಡಿಸಿದ್ದು ವಿಜಯಲಕ್ಷ್ಮಿ ಶಿಬಿರವರವರ ಕಾರ್ಯಕ್ರಮ. ಹೀಗಾಗಿ ನನ್ನ ಮಗಳು ಜಂಕ್ ಫುಡ್ ತಿನ್ನೋದನ್ನು ಅಥವಾ ಈ ರೀತಿ ಪಾನಿಪುರಿ ತಿನ್ನೋದನ್ನು ಬಿಡಿಸೋದು ಅಥವಾ ನಮಗೆ ಕೆಟ್ಟದ್ದೊಂದು ಗೊತ್ತಿರಲ್ಲ, ಹೀಗೆ ನಮ್ಮ ಮಧ್ಯೆ ನಡೆಯುತ್ತಿರುವಂಥ ನಮಗೆ ಗೊತ್ತಿಲ್ಲದಂಥ ಮೋಸಗಳನ್ನು ವಂಚನೆಗಳನ್ನು ಪತ್ತೆ ಹಚ್ಚಿ ನಮ್ಮ ಆರೋಗ್ಯವನ್ನು, ಮಾನಸಿಕ ಆರೋಗ್ಯವನ್ನು ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಕೆಲಸನ ವಿಜಯಲಕ್ಷ್ಮಿ ಶಿಬಿರವರು ನಿರಂತರವಾಗಿ ಮಾಡ್ಕೊಬಂದಿದ್ದಾರೆ. ಈ ಸಾಧನೆಗೆ ಅವರಿಗೆ ಎಲ್ಲ ಅಭಿನಂದನೆಗಳು ಸಲ್ಲಬೇಕು ಮತ್ತು ಇದು ಮುಂದೆ ಹೋಗಿ 500 ಮತ್ತು 1000 ಎಪಿಸೋಡ್ಗಳನ್ನು ದಾಟಲಿ ಅಂತ ನಾನು ಆಶಿಸ್ತೀನಿ. ವಿಜಯಲಕ್ಷ್ಮಿ, ಆಲ್ ದಿ ಬೆಸ್ಟ್.